ಹೇಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ. ನಂತರದಲ್ಲಿ ಬಂದಾಗ ಆ ತಾಯಿ, ನೋಡಪ್ಪ ನಿನಗೆ ಇದನ್ನು ತಂದ್ಕೊಡ್ಬೇಕಾದ್ರೆ, ನೋಡಮ್ಮ ಮಗಳೇ ನಿನಗೆ ಇದನ್ನು ತಂದ್ಕೊಡ್ಬೇಕಾದ್ರೆ ನಂಗೆ ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ದುಡ್ಡು ನಿಂತು ತಂದ್ಕೊಟ್ಟಿದ್ದೆ, ಇದನ್ನೇನು ಕಳ್ಕೊಂಬಂದಿದ್ಯಾ, ಇದನ್ನೇನು ಕಳ್ಕೊಂಬಂದಿದ್ದು ನೋಡಿದ್ರೆ ನೀವು ಅಪ್ಪಂಗೆ ಗೊತ್ತಾದ್ರೆ ನಿನಗೆ ಬೇಜಾರಾಗ್ತದೆ, ನೀವು ಅಪ್ಪ ಬೇಜಾರು ಮಾಡ್ಕೊತಾರೆ ಅಂತ ಹೇಳಿದರೆ, ಆ ವಸ್ತುವಿನ ಬಗ್ಗೆ ಅವಳ ಕಾಳಜಿ ಏನಾಗ್ತದೆ, ಇಂಪ್ರೂವ್ ಆಗ್ತದೆ. ಕಳ್ಕೊಂಬಂದಿತ್ತ ಇನ್ನೊಂದು ಕೊಡಿಸು ಅಂದರೆ ಇನ್ನೊಂದು ನಾಳೆ ಅದನ್ನು ಕಳ್ಕೊಂಬರ್ತಾರೆ, ನಾಳೆ ಇನ್ನಾಡಿ ಇನ್ನೊಂದು ಕೊಡ್ತೀವಿ ಅದನ್ನು ಕಳ್ಕೊಂಬ. ಅಂದರೆ ನಾವು ಹೇಗೆ ರೆಸ್ಪಾಂಡ್ ಮಾಡ್ತೀವಿ, ಹೇಗೆ ನಮ್ಮ ಕ್ವಶನ್ಸ್ ಇರ್ತದೆ, ನಾವು ಅದನ್ನು ಹೇಗೆ ಆ ಸಣ್ಣ ಸಿಚುಯೇಷನ್ ನಾವು ರೆಸ್ಪಾಂಡ್ ಮಾಡ್ತಿರೋದು ಬಹಳ ಮುಖ್ಯ. ಇನ್ನೊಂದು ಇನ್ಸಿಡೆಂಟ್ ಆಗ್ಬೋದು, ಯಾವುದೋ ಒಂದು ಪೆನ್ನನ್ನು ಅಥವಾ ಪೆನ್ಸಿಲ್ನ ಎತ್ಕೊಂಡು ಇರ್ಬೋದು, ಅವಾಗ ಹೇಳಬೇಕು, ಮಗಳೇ ಇದು ನಮ್ಮ ಫ್ಯಾಮಿಲಿಯಲ್ಲಿ ಈ ಬುದ್ಧಿ ಇಲ್ಲ, ಯಾವತ್ತು ಈ ರೀತಿ ಬೇರೆಯವ್ರನ್ನ ಪರರ ವಸ್ತುನ ತಗೊಂಬಂದು ನಾವು ಇಟ್ಕೊಂಡಿದ್ದು ನಮಗೆ ಗೊತ್ತಿಲ್ಲ, ಮೋಸ್ಟ್ ಪ್ರಾಬ್ಲಿ ನೀನು ಮಿಸ್ಟೇಕ್ ಆಗಿ ಬೇರೆಯವ್ರದ್ದು ನೀನು ತಗೊಂಬಂದಿದ್ಯಾ, ದಯವಿಟ್ಟು ಅದನ್ನು ವಾಪಸ್ ಕೊಡು ಅಂತೇಳಿ ವಾಪಸ್ ಕಳಿಸಿದ್ರೆ ಆ ಮಗುಗೆ ಏನು ಯೋಚನೆ ಬರ್ತದೆ ಅಂದರೆ, ಯಾವುದೇ ಕಾರಣಕ್ಕೂ ಪರರ ವಸ್ತುಗೆ ನಾವು ಆಸೆ ಪಡಬಾರ್ದು, ವಾಪಸ್ ನಾವು ಕೊಡಬೇಕು ಅನ್ನೋ ಮನೋಭಾವನೆಯನ್ನು ಬರ್ತದೆ. ನೋಡಲಿಕ್ಕೆ ಸಣ್ಣ ಇನ್ಸಿಡೆಂಟು, ಆದರೆ ಅಲ್ಲಿ ತಗೊಳ್ಳುವಂಥ ಮೆಸೇಜು ಬಹಳ ಬಹಳ ವಿಶೇಷವಾದ. ನಮಗೆಲ್ಲರಿಗೂ ಒಂದು ಕ್ವಶನ್ ಕೇಳಿದ್ರೆ, ನಿಮಗೆ ಏನಾಗಬೇಕಪ್ಪ ನಿಮಗೆ, ಯಾರ್ಯಾರು ಕೇಳಿ ಭಗವಂತ ಪ್ರದಕ್ಷಿಣೆ ಏನಾಗಬೇಕು, ನಾನು ಚೆನ್ನಾಗಿರಬೇಕು ಅಂತ. ಸೊ ನಾನು ಚೆನ್ನಾಗಿರಬೇಕು ಅಂದರೆ ನಮ್ಮ ಮನೆ ಚೆನ್ನಾಗಿರಬೇಕು, ನಮ್ಮ ಮನೆ ಚೆನ್ನಾಗಿರಬೇಕು ಅಂದರೆ ನಮ್ಮ ಊರು ಚೆನ್ನಾಗಿರಬೇಕು, ನಮ್ಮ ಜಿಲ್ಲೆ ಚೆನ್ನಾಗಿರಬೇಕು, ಆ ಜಿಲ್ಲೆ ಚೆನ್ನಾಗಿರೋ ರಾಜ್ಯ ಚೆನ್ನಾಗಿರಬೇಕು, ರಾಜ್ಯ ಚೆನ್ನಾಗಿರೋ ದೇಶ ಚೆನ್ನಾಗಿರಬೇಕು, ದೇಶ ಚೆನ್ನಾಗಿರಬೇಕು ಅಂದರೆ ಪ್ರಪಂಚ ಚೆನ್ನಾಗಿರಬೇಕು. ಸೊ ಪ್ರಪಂಚ ಚೆನ್ನಾಗಿರಬೇಕು ಅಂದರೆ ಏನ, ಒಂದು 6 ವರ್ಷದ ಮಗು ಅವ್ರ ಅಪ್ಪನ ಹತ್ರ ದಿನ ಬಂದು ಕಾಡಿಸ್ತಾ ಇರುತ್ತೆ, ಏನಂತಂದರೆ ಬಾರಪ್ಪ ಆಟಾಡೋಣಪ್ಪ ಅಂತ. ಅವನ ಅಪ್ಪಂಗೆ ಏನಿದು ಇಷ್ಟೊಂದು ಕಾಡಿಸುತ್ತೆ ಅಂತ ಒಂದು ಸಿಟ್ಟು ಬಂದುಬಿಟ್ಟು ಆ ಪೇಪರ್ ಇರುತ್ತೆ ಪಕ್ಕದಲ್ಲಿ ಇರೋ ಪೇಪರ್ ನ್ಯೂಸ್ ಪೇಪರ್ ಪರ ಅರ್ಬಿಟ್ಟು ಕೊಡ್ತಾರೆ, ಕೊಡು ನಿನ್ನ ಜೊತೆ ಆಟಾಡ್ತೀನಿ, ಇದರೊಳಗೆ ಪ್ರಪಂಚದ ಭೂಪಟ ಇದೆ ಅದನ್ನು ಜೋಡಿಸ್ಕೊಂಬ ಅಂತ. ಜೋಡಿಸ್ಕೊಂಬ ಅಂದ್ರೆ ಮತ್ತೊಂದು ಪೇಪರ್ ತಗೊಂಡು ಓದ್ತಾ ಇರ್ತಾನೆ, ಕಾಫಿ ಕುಡಿತಾ ಇರ್ತಾನೆ, ನೋಡೋಣ ಏನು ಮಗು ಮಾಡ್ತಾನೆ, ಕಿರಿಗಣ್ಣ ನೋಡ್ತಾ ಇರ್ತಾನೆ. 5 ನಿಮಿಷಕ್ಕೆ ಮಗು ಪಟ 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 ಪ್ರಪಂಚದ ಭೂಪಟ ಜೋಡಿಸ್ಬೋದು, ಇದು ಆಶ್ಚರ್ಯ ಆಗುತ್ತೆ. ಅವಾಗ ಅವನು ಅನ್ಕೊಂತಾನೆ, ನಾನು ಜಾಣ ಮೋಸ್ಟ್ಲಿ ನನ್ನ ಮಗಳು ಕೂಡ ಜಾಣೆ ಅಂತ. ಅವಾಗ ಆ ಮಗು ಹೇಳುತ್ತೆ, ಅಪ್ಪ ನನಗೆ ಪ್ರಪಂಚದಲ್ಲಿ ಭಾರತ ಭೂಪಟದಲ್ಲಿ ಭಾರತ ಎಲ್ಲಿ ಬರುತ್ತೆ ಗೊತ್ತಿಲ್ಲ, ಅಮೇರಿಕಾ ಎಲ್ಲಿ ಬರುತ್ತೆ ಗೊತ್ತಿಲ್ಲ, ಚೀನಾ ಎಲ್ಲಿ ಬರುತ್ತೆ ಗೊತ್ತಿಲ್ಲ, ಚಿಲಿಯಲ್ಲಿ ಬರುತ್ತೆ ಗೊತ್ತಿಲ್ಲ, ಅಫ್ಘಾನಿಸ್ತಾನ ಎಲ್ಲಿ ಬರುತ್ತೆ ಗೊತ್ತಿಲ್ಲ, ಆದರೆ ಒಬ್ಬ ಮನುಷ್ಯನ ಮುಖದಲ್ಲಿ ಕಣ್ಣಲ್ಲಿ ಬರುತ್ತೆ, ಮೂಗೆಲ್ಲಿ ಬರುತ್ತೆ, ಕಿವಿಯಲ್ಲಿ ಬರುತ್ತೆ, ತಲೆಯಲ್ಲಿ ಬರುತ್ತೆ, ಹಣೆಯಲ್ಲಿ ಬರುತ್ತದೆ ನನಗೆ ಗೊತ್ತು. ನೀನು ಪ್ರಪಂಚವನ್ನು ಜೋಡಿಸೋದಕ್ಕೆ ಹೇಳಿದ್ದೆ, ಆ ಪ್ರಪಂಚದ ಭೂಪಟವನ್ನು ನೀನು ನೋಡಬೇಕಾದ್ರೆ ಹೊರಗಡೆ ಇನ್ನೊಂದು ವ್ಯಕ್ತಿಯ ಚಿತ್ರ ಇತ್ತು, ನಾನು ವ್ಯಕ್ತಿಯನ್ನು ಜೋಡಿಸ್ದೆ ಪ್ರಪಂಚ ಸರಿಯಾಯಿತು. ಹಾಗಾಗಿ ಈ ನಿಟ್ಟಿನಲ್ಲಿ ಪ್ರಪಂಚ ಸರಿಯಾಗಬೇಕು ಅಂದರೆ ಯಾರು ಸರಿಯಾಗಬೇಕು, ನಾವು ಸರಿಯಾಗಬೇಕು. ಆ ನಾವು ಸರಿಯಾಗಬೇಕು ಅಂದರೆ ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆಯ ಒಳ್ಳೆಯ ಸಂಸ್ಕಾರ ಸಂಸ್ಕೃತಿಯುತವಾದ ಮಕ್ಕಳನ್ನ ಕೊಡೋದು ನಮ್ಮ ಜವಾಬ್ದಾರಿ. ಹಾಗಾಗಿ ಆದರೆ ಮಕ್ಕಳ ಮೆಂಟಲ್ನ ಹೆಲ್ತ್ನ ಚೆನ್ನಾಗಿ ಮಾಡುವಂಥ ಹೇಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ. ನಂತರದಲ್ಲಿ ಏನಿದು ಇಂಪಾರ್ಟೆಂಟು ಆಮೇಲೆ ಹೇಳ್ಬೋದಲ್ಲ, ಯಾಕೆ 6 ವರ್ಷದೊಂದು ಇಂಪಾರ್ಟೆಂಟು, ಯಾಕೆ ಅಂಗನವಾಡಿ ಹೋಗುವ ಟೈಮಲ್ಲಿ 3-6 ವರ್ಷನೇ ಯಾಕೆ ಇಂಪಾರ್ಟೆಂಟು ಅನ್ನೋದು ಭಾಳ ಮುಖ್ಯ. ಇದಕ್ಕೊಂದು ಸೈಂಟಿಫಿಕ್ ರೀಸನ್ ಇದೆ.